Hi, my dear friends. Welcome back to the second session. Short passage ತಗೊಂಡು ಬಂದೀನಿ ಸೇಮ್. ಸೊ ಹಿಂದಿನ ಒಂದು ಸೆಷನ್ ಒಳಗೆ ಪಾವರ್ಟಿ ಇರಾಡಿಕೇಶನ್ ಬಗ್ಗೆ, ದೇಶದಲ್ಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಬಗ್ಗೆ, ನಿರ್ಮೂಲನೆ ಆಗಿದ್ದ ಬಗ್ಗೆ, ಅದೊಂದು ಒಳ್ಳೆ ಸೈನ್ ಅಂತ ಹೇಳಿದ್ದು ಎಲ್ಲ ನೋಡಿದೀವಲ್ಲ. ಸೊ ಅದರದ್ದು ಕಂಟಿನ್ಯೂಡ್ ಪಾರ್ಟ್ ನಾನು ತಗೊಂಡು ಬಂದೀನಿ. ನೀತಿ ಆಯೋಗದ ವರದಿ ಪ್ರಕಾರ 2013 ಮತ್ತು 2014 ದೇಶದಲ್ಲಿ ಬಹು ಆಯಾಮದ ಬಡತನವು 29.17% ಇತ್ತು. 2022-23 ಇದು 11.28% ಇಳಿದಿದೆ. ಇಟ್ಸ್ ಅ ಗುಡ್ ಸೈನ್. ಇದರೊಂದಿಗೆ ಈ ಅವಧಿಯಲ್ಲಿ 24.82 ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ ಎಂದು ವರದಿ ಹೇಳಿದೆ. ಒಂದು ಶಬ್ದ ಇದೆ ಇಲ್ಲಿ, ಅದು ನಾವು ಸ್ವಲ್ಪ ಅಭ್ಯಾಸ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಶಬ್ದ ಏನು ಅಂತ. ಬಹಳ ಡಿಫಿಕಲ್ಟ್ ಅಲ್ಲ. ಬಹು ಆಯಾಮ, ಮಲ್ಟಿ ಡೈಮೆನ್ಷನಲ್. ಸೊ ಇದನ್ನ ನೀವು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಬಹು ಆಯಾಮ. ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತಂದರೆ ಕೆಲವು ಅಂದರೆ ಬಡತನ ಬೇರೆ ಬೇರೆ ಅವಕಾಶ ವಂಚಿತ, ಸೌಲಭ್ಯದಿಂದ ಡಿಪ್ರೈವ್ ಆಗಿರ್ತಾರೆ, ವಂಚಿತ ಆಗಿರ್ತಾರಲ್ಲ. ಸೊ ಶಿಕ್ಷಣದಿಂದ ವಂಚಿತರಾಗಿದ್ದು ಒಂದು, ಅಥವಾ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಮಟ್ಟ ಅದು ಕಡಿಮೆ ಇದ್ದಿದ್ದು ಒಂದು, ಮತ್ತು ಆರೋಗ್ಯದಿಂದ ಹೆಲ್ದಿ ಇರಂಗಿಲ್ಲ ಅವರು, ಅದು ಒಂದು. ಸೊ ಎಲ್ಲ ಆಯಾಮದಿಂದ ಅವರು ಬಡತನವನ್ನು ಅನುಭವಿಸ್ತಾ ಇರ್ತಾರಲ್ಲ, ಅದಕ್ಕೆ ಅದು ಬಹು ಆಯಾಮದ ಬಡತನ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಅಂದ್ಕೊಳ್ತೀವಿ. ಫೈನ್, ನೀವು ಅದ್ರ ಬಗ್ಗೆ ಅಭ್ಯಾಸ ಮಾಡ್ತೀರಿ, ಜಾಸ್ತಿ ಮಾಡ್ರಿ ಅದ್ರ ಬಗ್ಗೆ. ಫೈನ್, ನಾನು ಅದನ್ನು ಹೇಳೋದು ಬೇಡ. ಸೊ ಮೈ ಪಾಯಿಂಟ್ ಈಸ್ ಅಬೌಟ್ ಟ್ರಾನ್ಸ್ಲೇಷನ್. ಸೊ ನೀತಿ ಆಯೋಗದ ವರದಿ ಪ್ರಕಾರ, ನೀತಿ ಆಯೋಗ ಇದನ್ನು ಕನ್ನಡ ಹಿಂಗೂ ತಗೋಬಹುದು, ಪ್ರಕಾರ ಏನು, ಅಕಾರ್ಡಿಂಗ್ ಟು ನೀತಿ ಆಯೋಗ ಅಂತಾರ ಬರೀರಿ, ಇಲ್ಲ ಅಕಾರ್ಡಿಂಗ್ ಟು ಪಾಲಿಸಿ ಕಮಿಷನ್. ಎಸ್, ಅಕಾರ್ಡಿಂಗ್ ಟು ಪಾಲಿಸಿ ಕಮಿಷನ್ ಇಲ್ಲ ಅಂತಂದರೆ ನೀವು ನೀತಿ ಆಯೋಗ ಅಂತ ಬರೆದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಅದು ಆ್ಯಕ್ಚುಲಿ ಎಕ್ಸೆಪ್ಟೆಡ್ ವರ್ಡ್ ಐತೆ, ಅದನ್ನು ಬರೀಬೋದು. ಅದನ್ನು ಅಕಾರ್ಡಿಂಗ್ ಟು ನೀತಿ ಆಯೋಗ, ಅಕಾರ್ಡಿಂಗ್ ಟು ಆಸ್ ಪರ್ ದ ರೆಕಾರ್ಡ್ಸ್ ಆಫ್ ನೀತಿ ಆಯೋಗ. ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ನೋಟ್ ಡೌನ್, ಅಕಾರ್ಡಿಂಗ್ ಟು ನಿಮಗೆ ನೆನಪಾಗಲಿಲ್ಲ, ಆಸ್ ಪರ್ ದ ರೆಕಾರ್ಡ್ಸ್ ಆಫ್, ಆಸ್ ಪರ್ ದ ಸ್ಟೆಟಿಸ್ಟಿಕ್ಸ್ ಆಫ್. ನೋಡಿ ಹೆಂಗೆ ಬರ್ತಾವೆ ನೋಡಿರಿ ವರ್ಡ್, ಆಸ್ ಪರ್ ದ ಸ್ಟೆಟಿಸ್ಟಿಕ್ಸ್ ಆಫ್ ನೀತಿ ಆಯೋಗ್ ನಂಬರ್ ಒನ್, ಅಕಾರ್ಡಿಂಗ್ ಟು ನೀತಿ ಆಯೋಗ್ ನಂಬರ್ ಟೂ, ಆಸ್ ಪರ್ ದ ರೆಕಾರ್ಡ್ಸ್ ಆಫ್ ನೀತಿ ಆಯೋಗ್ ನಂಬರ್ ತ್ರೀ. ನೋಟ್ ಮಾಡ್ಕೋಬೇಕು ಇವನು, ಯಾವ್ದಾರು ಒಂದು ಯಾಕೆ ನೆನಪಾಗೋದಿಲ್ಲ, ನೆನಪಾಗುತ್ತೆ. ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ. ಸೊ ಅಕಾರ್ಡಿಂಗ್ ಟು ನೀತಿ ಆಯೋಗ್ ಏನು, 2013-14 ದೇಶದಲ್ಲಿ ಬಹು ಆಯಾಮದ ಬಡತನದ 29.17% ಇತ್ತು. ಏನಿತ್ತು ಅಕಾರ್ಡಿಂಗ್ ಟು ನೀತಿ ಆಯೋಗ್ ದಿ, ಇಲ್ಲೇನು ಬರ್ಬೇಕಂದ್ರೆ ದ ಪರ್ಸೆಂಟೇಜ್ ಆಫ್ ಅಂತ ತಗೋಬೇಕು ನಾವು. ಅಕಾರ್ಡಿಂಗ್ ಟು ನೀತಿ ಆಯೋಗ್ ದಿ ಪರ್ಸೆಂಟೇಜ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇನ್ ದ ಕಂಟ್ರಿ ವಾಸ್ ಎಷ್ಟಿತ್ತು, 29.17%. ಸೊ ಅಕಾರ್ಡಿಂಗ್ ಟು ನೀತಿ ಆಯೋಗ್ ದ ಪರ್ಸೆಂಟೇಜ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇನ್ ದ ಕಂಟ್ರಿ ವಾಸ್ 29.17 ಇನ್ 2013 and 2014. ನೋಟ್ ಮಾಡ್ಕೊಳ್ಳಿ ಪ್ಲೀಸ್, ಇನ್ನ ಪ್ಲೀಸ್ ನೋಟ್ ಡೌನ್. ನೋಡಿ, ಅಕಾರ್ಡಿಂಗ್ ಟು ನೀತಿ ಆಯೋಗ್ ದಿ ಪರ್ಸೆಂಟೇಜ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ವಾಸ್ 29.17 ಇನ್ 2013 and 2014. ಐ ಥಿಂಕ್ ಯು ಹ್ಯಾವ್ ರಿಟನ್ ಡೌನ್ ಮೈ ಡಿಯರ್ ಫ್ರೆಂಡ್ಸ್. ನೋಟ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋ ವಾಚ್ ಮಾಡಿದ್ಮೇಲೆ ತಿಳ್ಕೊಂಡ್ಮೇಲೆ ಪಾಸ್ ಮಾಡಿ ಮತ್ತೆ ನೋಟ್ ಮಾಡ್ಕೊಡ್ರಿ. ಸೊ ಅಕಾರ್ಡಿಂಗ್ ಟು ಪಾಲಿಸಿ ಕಮಿಷನ್, ನೀತಿ ಆಯೋಗ ಅಂತ ಬರೆದ್ರೆ ಏನು ತಪ್ಪಿಲ್ಲ, ಪಾಲಿಸಿ ಕಮಿಷನ್ ಬರೆದ್ರೆ ಏನು ತಪ್ಪಿಲ್ಲ, ಯು ಗೋ ಹೆಡ್ ವಿತ್ ದಟ್, ನೋ ಪ್ರಾಬ್ಲಮ್. ಸೊ ಅಕಾರ್ಡಿಂಗ್ ಟು ದಟ್ ಅಥವಾ ಆಸ್ ಪರ್ ದ ಸ್ಟೆಟಿಸ್ಟಿಕ್ಸ್, ಆಸ್ ಪರ್ ದ ರೆಕಾರ್ಡ್ಸ್ ಅಂತ ಬರೆದ್ರೂ ಏನು ತಪ್ಪಿಲ್ಲ. ಮುಂದೇನೈತಿ, 2022-23 2023 ಇದು 11.28 ಇಳಿದಿದೆ.
ಇಳಿದಿದೆ. ಇಟ್ ಹ್ಯಾಸ್ ಕಮ್ ಡೌನ್, ಬರ್ಕೊಳ್ಳಿ ಪ್ಲೀಸ್, ಇಟ್ ಹ್ಯಾಸ್ ಕಮ್ ಡೌನ್ ಟು 11.28% ಇನ್ 2022-23. ಇಟ್ ಕೇಮ್ ಡೌನ್, ಇಟ್ ಹ್ಯಾಸ್ ರೆಡ್ಯೂಸ್ಡ್ ಟು ಅಂತಂದ್ರು ಏನ್ ತಪ್ಪಿಲ್ಲ ಮೈ ಡಿಯರ್ ಫ್ರೆಂಡ್ಸ್, ಇಟ್ ಹ್ಯಾಸ್ ರೆಡ್ಯೂಸ್ಡ್ ಟು 11.28 ಇನ್ 22 and 23. ಇಟ್ ಹ್ಯಾಸ್ ಕಮ್ ಡೌನ್, ಕೆಳಗೆ ಬಂದಿದೆ, ಅಥವಾ ಇಟ್ ಹ್ಯಾಸ್ ರೆಡ್ಯೂಸ್ಡ್, ಕಡಿಮೆಯಾಗಿದೆ. ಫೈನ್. ಸೊ ಇದರೊಂದಿಗೆ ಈ ಅವಧಿಯಲ್ಲಿ ಏನಾಗಿದೆಪ್ಪ ಅಂದ್ರ, ಸೊ ಹೆನ್ಸ್ ಇದರೊಂದಿಗೆ ಕಳೆದ ಒಂದು ಕ್ಲಾಸ್ ಒಳಗೆ ನಿಮಗೆ ಹೇಳಿದ್ದೆ ಏನ ಹೆನ್ಸ್ ದೇರ್ ಫಾರ್ ಸೋ ಅಂತೆಲ್ಲ ಹೇಳಿದ್ನಲ್ಲ, ಸೊ ಅದೇ ಕೂಡ ಇಲ್ಲಿನೂ ಇದರೊಂದಿಗೆ ಅಂದ್ರೆ ಅದ ಸೇಮ್ ಅದೇ ಮೀನಿಂಗ್. ಈ ಕಾರಣದಿಂದ ಹೆನ್ಸ್ ಏನಾಗೈತಿ, 24.82 crore ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ ಎಂದು ವರದಿ ಹೇಳಿದೆ. ಸೊ ಹೆನ್ಸ್ 24.82 crore ಪೀಪಲ್ ಹ್ಯಾವ್ ಕಮ್ ಔಟ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ, ಅಥವಾ ಅಕಾರ್ಡಿಂಗ್ ಟು ದ ರಿಪೋರ್ಟ್ 24.82 crore ಪೀಪಲ್ ಆರ್ ಫ್ರೀ ಫ್ರಾಮ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ. ಅಂದ್ರೆ ಎಜುಕೇಷನ್ನು ಸಿಕ್ಕೈತಿ, ಹೆಲ್ತ್ನೂ ಸಿಕ್ಕಿದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗ್ಯದ, ಸೌಲಭ್ಯಗಳು ಏನು ವಂಚಿತ ಆಗಿದ್ದಲ್ಲ ಅವು ಕೂಡ ಸಿಕ್ಕಾವು. ಎದಕ್ಕೆ ಆ ಥರ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ ಅಂತ ನೀತಿ ಆಯೋಗದ ವರದಿ ಹೇಳ್ತಾ ಇದೆ. ಸೊ ಅಕಾರ್ಡಿಂಗ್ ಟು, ನೋಡಿ ಫಸ್ಟ್ ಇನ್ನೊಮ್ಮೆ ನೋಡ್ಕೊಂಡ್ಬಿಡ್ರಿ, ಅಕಾರ್ಡಿಂಗ್ ಟು ನೀತಿ ಆಯೋಗ್ ದಿ ಪರ್ಸೆಂಟೇಜ್ ಆಫ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ವಾಸ್ 29.17 ಇನ್ 2013 and 14. It has come down to 11.28 in 22 and 23. And according to the report, hence, according to the report, 24.82 crore people are free from multidimensional poverty. ಬೇಕಾದಂಗೆ ಬರೀರಿ, ಅಭ್ಯಾಸ ಮಾಡೋದದ, ಬರೀತದ, ಪ್ರಾಕ್ಟೀಸ್ ಮಾಡೋದದ. ಫೈನ್. I'll see you in the next session. Thank you very much.